ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಭಾರಿ ಆಗಿರುವಂತಹ ಏಕದಮ್ ಜಬರ್ದಸ್ತ್ ಸಾಂಬಾರ್ ನೋಡೋಣ ರೀ. ಯಾವುದಪ್ಪ ಅಂತಂದ್ರೆ ತೊಗರಿಬೇಳೆ ಸಾರು. ಭಾಳ ಸಿಂಪಲ್ ಆಗಿ ಅತಿ ಬೆಸ್ಟ್ ಆಗಿ ಮಾಡೋಣ ರೀ. ಇದನ್ನ ಹೆಂಗೆ ಮಾಡೋದು ಅಂತೇಳಿ ಅತಿ ಸುಲಭವಾಗಿ ನಾವು ತೋರಿಸ್ಕೊಡ್ತೀವಿ ರೀ. ಹಂಗೆ ನಿಮ್ಮ ಕೆಲಸನೂ ಮಾಡಿಬಿಟ್ಟಿಲ್ಲ, ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ, ಬಾಜುವರು ಗಂಟೆ ಮೇಲೆ ಒತ್ತಿ ಬಿಡ್ರಿ. ಹಂಗಾದ್ರೆ ಹೆಂಗೆ ಮಾಡೋದು ತೊಗರಿಬೇಳೆ ಸಾರು ಅಂತ ನೋಡೋದಾದ್ರಿ. ಮೊದಲಿಗೆ ನಾವು ಆ ತೊಗರಿಬೇಳೆ ನೆನೆಸಿಟ್ಟಿದ್ದೀವಿ, ಒಂದು 2 ತಾಸು ನೆನೆದಾವ್ರಿ ಅವ. ಮೊದಲೇ ನೆನೆಸಿಟ್ಟಿದ್ರೆ ಜಲ್ದಿ ಮಾಡ್ಕೋಬೋದು ಅಂತೇಳಿ ಅದನ್ನ ನಾವು ಒಂದು ಕುಕ್ಕರ್ದಾಗ ತೊಳೆದು ಈಗ ತೊಗೊಂಡಿದ್ದೀವಿ ರೀ ತೊಗರಿಬೇಳೆ. ಅದಕ್ಕೆ ಏನು ಮಾಡಿದೇವಪ್ಪ ಅಂತಂದ್ರೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಹಾಕ್ತೀವಿ. ಅರಿಶಿನ ಪುಡಿ ಹಾಕಿ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಒಂದು 3 ಕಪ್ ನಾವು ನೀರನ್ನು ಹಾಕತ್ತೀವಿ. ಒಂದು 3 ಕಪ್ ಅಥವಾ 2.5 ಕಪ್ ನೀರು ಹಾಕಿದ್ರು ನಡೀತೈತಿ, ಕುದಿಸೋದೈತಿ ರೀ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಕುದಿಸ್ತೀವಿ. ಎಷ್ಟಪ್ಪ ಅಂತಂದ್ರೆ ಒಂದು 2 ಸೀಟಿ ಸಾಕ್ರಿ ಕುದಿತಾವೆ, ಯಾಕಂದ್ರೆ ನೆನೆಸಿದ್ದದು. ಮತ್ತು ಈಗ ಇಲ್ಲಿ ಟೊಮ್ಯಾಟೊ, ಕೊತ್ತಂಬರಿ ಮತ್ತು ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿದ್ದೀವಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಇದರಿಂದ ಜಜ್ಜಿ ಹಾಕೋದಿರ್ತೈತೆ ರೀ ದಮ್ ನಮಗೆ. ಮತ್ತು ಫ್ರೆಶ್ ಕರಿಬೇವು ಎಲೆ ತೊಗೋಬೇಕಾಕೈತೆ ರೀ ನೀವು. ನೆಕ್ಸ್ಟ್ ಏನೈತಿರಲ್ಲ, ಸ್ವಲ್ಪ ನಮ್ಮ ಜೀರಿಗೆಯನ್ನು ತೊಗೊಳ್ಬೇಕಾಕೈತೆ ರೀ. ಮತ್ತು ಕೆಂಪು ಖಾರದ ಪುಡಿ ಸ್ವಲ್ಪ ರೀ. ಮತ್ತು ಸಾಂಬಾರ್ ಮಸಾಲ ಮನೆಯಾಗಿರೋದು ಯಾವ್ದು ಬೇಕಾದ ಸಾಂಬಾರ್ ಮಸಾಲ ತೊಗೊಂಡು ನಡೀತೈತೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಳೋದು ಮರಿಬೇಡ್ರಿ. ಮತ್ತು ಇಲ್ಲಿ ನಾವು ಸಾಸಿವೆಯನ್ನು ತೊಗೊಂಡಿದ್ದೆವು. ನೆಕ್ಸ್ಟ್ ಏನೈತಿರಲ್ಲ, ಇವೆಲ್ಲ ಪದಾರ್ಥಗಳು ಅದಾವ್ರಿ. ಇನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಬೇಳೆ ಕುದಿಯಕ್ಕೆ ಇಟ್ಟಿದ್ರಲ್ಲ, ಇಷ್ಟು ಹುಗಿ ಬರತೈತಿ ಅಂತಂದ್ರೆ ಕುದ್ದಾವ. ಸೊ ಒಂದ್ಸಲ ಏನು ಮಾಡ್ರಿ, ಬೇಳೆ ಕುದ್ದಾವಿಲ್ಲೋ ಚೆಕ್ ಮಾಡ್ಕೊಳ್ರಿ. ಕುದ್ದ ಇರ್ತಾವ್ರಿ ಅಂದ್ರೆ ಯಾರು ಬೇಕಾಗ ಗೊತ್ತಾಗ್ತೈತಿ ನೋಡಿದ ಕೂಡಲೇ. ಸೊ ಕುದ್ದಿರ್ತಾವು ಬೇಳೆ, ಇವನ್ನ ಏನು ಮಾಡೋಣಪ್ಪ ಅಂತಂದ್ರೆ ನಮ್ಮ ತಗದ ಇಟ್ಕೊಂಡು ನೋಡ್ಬೋದ್ರಿ ನೀವು. ಬೇಳೆ ಪೂರ್ತಿಯಾಗಿ ಕುದ್ದಾವ, ಇದನ್ನ ಒಂದು ಬೌಲ್ನ್ಯಾಗ ಹಾಕೊಂಡು ನಮ್ಮ ತಗದ ಇಟ್ಕೊಳತ್ತೀವಿ. ಕಟ್ಟ ಸಮೇತ ತೆಗೆದಿಟ್ಕೊರಿ, ಅದು ಬಸದ ತೆಗೆದಿಟ್ಕೋಬೇಡ್ರಿ. ಆಮೇಲೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಪಾತ್ರದಾಗ ಎಣ್ಣೆ ಕಾಯಕ ಇಟ್ಟಿರ್ತೀವಿ ರೀ. ಎಣ್ಣೆ ಕಾದಾದ ಮೇಲೆ ಅದಕ್ಕೆ ಸಾಸ್ವಿ ಮತ್ತು ಜೀರಿಗೆ ಹಾಕ್ತೀವಿ ರೀ. ಅವು ಎರಡು ಚಟಪಟ ಅನ್ನಕ್ಕೆ ಚಾಲೂ ಮಾಡತ್ತಿರ್ತಾವು. ಅವಾಗನ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿಬೇವೆಲೆ ಹಾಕ್ತೀವಿ ರೀ. ಮತ್ತು ಅದ್ರದ್ದು ಆಗಲೇ ಹೇಳಿದ್ನಲ್ರಿ ಅಂದ್ರೆ ಇವೇನು ನಾವು ತೊಗೊಂಡಿರ್ತೀವಿರಲ್ಲ ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿ ಹಾಕ್ಬೇಕಂಥೇಳಿ ಸ್ವಲ್ಪ ಬೆಳ್ಳುಳ್ಳಿ ದಮ್ ದಮ್ಮಂಗೆ ಜಜ್ಜಿ ಹಾಕ್ರಿ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಮತ್ತು ಈ ಒಂದು ಟೊಮ್ಯಾಟೊ ಹಾಕತ್ತೀವಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಚೆನ್ನಾಗಿ ತಿರುಗಾಡ್ಕೋತ ಇರ್ನೋರಿ. ಟೊಮ್ಯಾಟೊ ಎಷ್ಟು ಸಾಫ್ಟ್ ಆಗ್ತೈತಿರಲ್ಲ ಅಷ್ಟು ಈ ತೊಗರಿಬೇಳೆ ಸಾರ ಚಲೋ ಟೇಸ್ಟ್ ಬರ್ತೈತೆ. ಅಂದ್ರೆ ದಮ್ ನಮಿಗೆ ಉಳಿತು ಅಂದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. ಟೊಮ್ಯಾಟೊ ಜಲ್ದಿ ಸಾಫ್ಟ್ ಆಗಬೇಕಪ್ಪ ಅಂತಂದ್ರೆ ನೀವು ಉಪ್ಪು ಏನು ಹಾಕೋರಿರ್ತಿರಲಿ ಅದನ್ನು ಈಗ ಹಾಕಿ ನೀವು ಚೆನ್ನಾಗಿ ತಿರುವಾಡ್ಬೇಕಾಕೈತಿ ರೀ. ಈಗ ನೋಡ್ರಿ, ನಾವೀಗ ಬೇರೆ ಬೇರೆ ಸಾರುಗಳನ್ನು ತೋರಿಸಿದ್ವು. ಕೆಲವೊಂದು ಸಾರುಗಳು ಏನಾಗ್ತಾವಪ್ಪ ಅಂತಂದ್ರೆ ಬಹಳಷ್ಟು ಮಸಾಲೆ ಹಾಕಿದಾಗ ಮಸ್ತ್ ಟೇಸ್ಟನ್ನು ಕೊಡ್ತಿರ್ತಾವೆ. ಬಟ್ ಇದು ಹಂಗಲ್ರಿ. ಈಗ ನೀವು ಟೊಮ್ಯಾಟೊವನ್ನು ನೋಡಿದ್ರಿ, ಮೊದಲಿಗೆ ಹಂಗಿದ್ದು ಈಗ ಎಷ್ಟು ಚಂದ ಸಾಫ್ಟ್ ಆಗಿದಾವಂತ ಹಿಂಗೆ ನೀವು ತಿರುಗಿಸ್ಕೋತಾ ಇರಬೇಕು. ಸೊ ಚೆನ್ನಂಗೆ ಅದ ಬೇಯಬೇಕು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಸಾಂಬಾರ್ ಪೌಡ್ರನ್ನು ನಾವು ಹಾಕೊಂಡು, ನೆಕ್ಸ್ಟ್ ಕೆಂಪು ಖಾರದ ಪುಡಿಯನ್ನು ಹಾಕೊಂಡು, ಕೆಂಪು ಖಾರದ ಪುಡಿ ನೋಡ್ಕೊಂಡು ಹಾಕ್ರಿ, ಖಾರ ನಿಮಗೆ ಇಚ್ಛಾ ಅನುಸಾರ ಹಾಕ್ರಿ. ಆಮೇಲೆ ಆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡ್ಬೋದು. ಬರಬ್ಬರಿಯಾಗಿ ಅಂದ್ರೆ ಈ ಟೈಮ್ನಾಗ ಏನಾಗ್ತೈತೆ, ಒಮ್ಮೊಮ್ಮೆ ಏನೋ ಅಡುಗೆ ಮಾಡೋಕ್ಕೆ ಮನಸ್ಸು ಇರಲಿಲ್ಲ ಅಂತಂದ್ರೆ ಈ ಒಂದು ಸಾಂಬಾರ್ ಮಾಡಿರಿ, ಅಂದ್ರೆ ಸಾರು ಮಾಡಿರಿ. ಸ್ಪೆಷಲ್ಲಾಗಿ ಭಾಳ ವರಿ ಅನಿಸ್ತೈತೆ, ಭಾಳ ಸಿಂಪಲ್ ಐತ್ರಿ. ಈಗ ಚೆನ್ನಾಗಿ ಅದನ್ನು ನಾವು ಮಸಾಲೆ ಎಲ್ಲ ಕೂಡಿಸ್ಬೇಕಾಗತ್ತೆ ರೀ. ಅಂದ್ರೆ ಇದೇನು ಬೆಳ್ಳುಳ್ಳಿ ಎದುರ್ತಾವೆ, ಬೆಳ್ಳುಳ್ಳಿ ಭಾಳ ಟೇಸ್ಟ್ ಅನಿಸ್ತಾವ್ರಿ ಆಯ್ತ್ರ. ಅದು ಸಾಂಬಾರ್ ನಾವು ಕಟ್ ತೆಗೆದಿಟ್ಟಿದ್ದೇವೆ ಅಂದ್ರೆ ಅದ ನೀರು ಕುದ್ದಿದ್ದ ಬೆಳೆ ಕುದಿಸಿದ ನೀರು, ಅದನ್ನು ಸ್ವಲ್ಪ ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಾಕತ್ತೀವಿ. ಸ್ವಲ್ಪ ಹಾಕೊಂಡು ಆಮೇಲೆ ನೆಕ್ಸ್ಟ್ ಏನೈತಿರಲ್ಲ, ಇನ್ನು ಕೆಲಸ ಆ ಬೇಳೆಯನ್ನು ನಾವು ಕುದಿಸಿಟ್ಟಿದ್ದೇವ್ರಲ್ಲ ಅವನ್ನ ತಂದ ಇಲ್ಲಿ ನಾವು ಹಾಕ್ಬೇಕಾಕೈತಿ ರೀ. ಪೂರ್ತಿಯಾಗಿ ಹಾಕಿ ಒಂದ್ಸಲ ಅದನ್ನು ಬರಬ್ಬರಿಯಾಗಿ ನೀವು ಮಿಕ್ಸ್ ಮಾಡಬೇಕಾಕೈತಿ ರೀ. ಅಂದರೆ ಈಗ ಸಣ್ಣ ಅಂದ್ರೆ ಮೀಡಿಯಂ ಫ್ಲೇಮ್ದಾಗಿಡ್ರಿ, ಕುದಿಯಕ್ಕ ಸ್ಟಾರ್ಟ್ ಮಾಡ್ತೈತೆ. ಚೆನ್ನಾಗಿ ಕುದಿಸ್ಬೇಕು. ಇನ್ನೊಂದು ಪ್ರಶ್ನೆ ಭಾಳ ಜನಕ್ಕೆ ಬರುತ್ತಪ್ಪ ಅಂತಂದ್ರೆ, ಸರ್ ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕಲಿಲ್ಲ ಯಾಕ್ರಿ? ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಹಾಕಿದ್ವಿ ರೀ, ಅದ ಹುಳಿ ಸಾಕು, ಅದಕ್ಕೆ ಹುಣಸೆ ಹಣ್ಣು ಏನು ಬ್ಯಾಡ ಅನ್ಕೊಂತೇವಿ. ಇಲ್ಲ ಹಾಕ್ತೀನಿ ಅಂತಂದ್ರೆ ಹಾಕಿರಿ, ನಡೀತೈತಿ. ಬಟ್ ಬೆಲ್ಲ ಅಂತಲೂ ನಾವು ಹಾಕ್ತೀವಿ. ಸೊ ಬೆಲ್ಲ ನೋಡ್ರಿ, ನೋಡ್ಕೊಂಡು ನಾವು ಇಷ್ಟ ಬೆಲ್ಲ ಹಾಕತ್ತೀವಿ. ಬೆಲ್ಲ ಹಾಕಿ ಒಂದ್ಸಲ ಅದನ್ನು ಮತ್ತೊಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕಾಕೈತಿ ರೀ. ಸೊ ಚಂದಂಗೆ ಬೆಲ್ಲ ಹಾಕರಿ, ಈ ಒಂದು ಮಸ್ತ್ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಕುದಿಯತ್ತೈತಿ, ಇದು ಇಷ್ಟ ರೀ. ಇಷ್ಟು ಮಾಡ್ರೆ ಮತ್ತೇನು ಕೆಲಸ ಇಲ್ಲರಿ ಇದ್ರಾಗ. ಅತೀ ಸರಳವಾಗಿ ಮಾಡುವಂತಹ ಒಂದು ತೊಗರಿಬೇಳೆ ಸಾರು. ಈಗ ಮೇಲ್ಗಡೆ ಕುದಿಯತ್ತಿರುವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗಿದು ಹೋಯ್ತ್ರಿ, ಗ್ಯಾಸ್ ಆಫ್ ಮಾಡಿಬಿಡ್ರಿ. ಮಸ್ತಂಗೆ ರೆಡಿ ಆಗೈತಿ ಸಾರು, ಅನ್ನ, ಬಾಜು, ಈ ರೀತಿ ಪಾಪಡಿ ಅದು ತೊಗರಿ, ಏನಾರ ಒಂದು ಸೊಲಾಡ್ಗಿಲ್ಲಾಡ ತೊಗರಿ, ಮಸ್ತ್ ಅನಿಸ್ತತಿ. ಆಮೇಲೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಯಾವ್ದು ಬೇಕಾದ ತೊಗರಿ, ಯಾಕಂದ್ರೆ ಫಸ್ಟ್ ಕ್ಲಾಸ್ ಆಗಿ ರೊಟ್ಟಿ ಮೇಲೆ ಈ ಒಂದು ಸಾರನ್ನು ಹಾಕೊಂಡು ಒಂದ್ಸಲಿ ಕಲಿಸಿ ತಿಂದು ನೋಡ್ರಿ, ಅತ್ತನ ಮಜಾ
ನಿಮಗೆ ಬೇರೆ ಎಲ್ಲಿ ಫೈವ್ ಸ್ಟಾರ್ ಹೋಟೆಲ್ದಾಗೂ ಸಿಗಂಗಿಲ್ಲ. ಸೊ ಈಗ ನಾವು ಅಣ್ಣ ಜೊತೆಯಲ್ಲಿ ಸರ್ವ್ ಮಾಡಿದ್ದೀವಿ, ಬಾಜು ಒಂದು ಮೆಣಸಿನಕಾಯಿ ಪಾಪಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಒಂದು ಸಾರು ನಿಮಗೆ ಇಷ್ಟ ಆಗಿದ್ರೆ ಹೆಂಗೆ ಬಂದಿತ್ತಂತ ಕಮೆಂಟ್ನಾಗ ಹೇಳ್ರಿ. ನೀವು ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಎದಕ್ಕೆ ಆಯ್ತ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಬೇರೆ 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 ಸಾಂಬಾರ್ಗಳದಾವು, ಅವನು ಒಂದ್ಸಲ ಚೆಕ್ ಮಾಡಿರಿ, ಯಾವ್ದು ಇಷ್ಟ ಆಗ್ತೈತೋ ಅದನ್ನು ಒಮ್ಮೆ ಟ್ರೈ ಮಾಡಿರಿ. ಆಗಲೇ ಹೇಳಿದಂಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಇದು ಸಭಿರುಚಿಯ ಸೊಬಗು ಅನ್ನದಾತು ಸುಖಿ ಕುಮಾರ್. ಧನ್ಯವಾದಗಳು.